ವೀಕ್ಷಕರೇ, ಈಗಾಗಲೇ ನಾವು ಕಟ್ ಆರ್ ಕಾಪಿ ಮತ್ತು ಪೇಸ್ಟ್ ಮತ್ತು ಅಂಡು ರೀಡುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಪೇಸ್ಟ್ನಲ್ಲಿ ಹಲವಾರು ವಿಧಾನಗಳಿವೆ, ಅದರ ಬಗ್ಗೆ ಸ್ವಲ್ಪ ನೋಡೋಣ. ಕಟ್ ಕಾಪಿ ಪೇಸ್ಟ್ ಮಾಡೋದಕ್ಕೆ ಐಕಾನ್ಗಳನ್ನು ಬಳಸಿ ಮಾಡೋದು ಒಂದು ವಿಧಾನ. ಕೀಬೋರ್ಡ್ ಶಾರ್ಟ್ಕಟ್ ಕಂಟ್ರೋಲ್ ಎಕ್ಸ್ ಮತ್ತು ಕಂಟ್ರೋಲ್ ಸಿ ಮತ್ತು ಅಥವಾ ಕಂಟ್ರೋಲ್ ವಿ ಬಳಸ್ಕೊಂಡು ಮಾಡೋದು ಮತ್ತೊಂದು ವಿಧಾನ. ಅಥವಾ ಸೆಲೆಕ್ಟ್ ಸೆಲ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿದ್ರು ಕೂಡ ಕಟ್ ಕಾಪಿ ಪೇಸ್ಟ್ ಆಪ್ಷನ್ಗಳು ನಮಗೆ ಸಿಗುತ್ತೆ. ಈಗ ಇಲ್ಲಿ ನೋಡಿ, A2ನಲ್ಲಿ ನಾನು ಕಾಪಿ ಪೇಸ್ಟ್ ಮಾಡಿದ್ದೆ. ಆ ಸೆಲ್ಲನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಾನು ರೈಟ್ ಕ್ಲಿಕ್ ಮಾಡಿದ್ರೆ ಮೌಸ್ನಲ್ಲಿ ಕಟ್ ಕಾಪಿ ಪೇಸ್ಟ್, ಪೇಸ್ಟ್ ಸ್ಪೆಷಲ್, ಪೇಸ್ಟ್ ಓನ್ಲಿ, ಹಾಗೆ ಹಲವಾರು ಆಪ್ಷನ್ಗಳು ನಮಗೆ ಸಿಗುತ್ತೆ. ಮಾಮೂಲಿ ಕಟ್ ಕಾಪಿ ಪೇಸ್ಟ್ ಮಾಡೋದನ್ನು ನಾವು ಕಲ್ತಿರೋದ್ರಿಂದ ಪೇಸ್ಟ್ ಸ್ಪೆಷಲ್ ಬಗ್ಗೆ ಈಗ ನೋಡೋಣ. ಈಗ ನಾನಿಲ್ಲಿ ಇದನ್ನು ಕಾಪಿ ಮಾಡ್ತೀನಿ. ಈಗ ನನ್ನ ಡೇಟಾ ಕಾಪಿ ಆಗಿದೆ. ಪೇಸ್ಟ್ ಸ್ಪೆಷಲ್ನಲ್ಲಿ ಪೇಸ್ಟ್ ಸ್ಪೆಷಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಅಲ್ಲಿ ಮೂರು ಆಪ್ಷನ್ಗಳು ಸಿಗುತ್ತೆ. ಒಂದು ಪೇಸ್ಟ್ ವ್ಯಾಲ್ಯೂಸ್ ಓದ್ಲಿ ಅಂತ ಬರುತ್ತೆ. ನಾನು ಪೇಸ್ಟ್ ಮಾಡಿದ್ರೆ ಆ ವ್ಯಾಲ್ಯೂ ಮಾತ್ರ ಬರುತ್ತೆ. ಎರಡನೇ ಆಪ್ಷನಲ್ಲಿ ವ್ಯಾಲ್ಯೂ ಆ್ಯಂಡ್ ಫಾರ್ಮ್ಯಾಟ್ಸ್ ಅಂತಂದರೆ ಆ ವ್ಯಾಲ್ಯೂನ ಜೊತೆಗೆ ನಾನು ಆ ಸೆಲ್ಗೆ ಮಾಡಿದಂಥ ಫಾರ್ಮ್ಯಾಟಿಂಗ್ ಕೂಡ ಬರುತ್ತೆ. ಫಾರ್ಮ್ಯಾಟಿಂಗ್ ಅಂತಂದರೆ ಮುಂದೆ ನಾವು ನೋಡ್ತೀವಿ, ಬೋಲ್ಡ್ ಮಾಡೋದು, ಇಟ್ಯಾಲಿಕ್ಸ್ ಮಾಡೋದು, ಮತ್ತು ಟೆಕ್ಸ್ಟ್ ಕಲರು ಮತ್ತು ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡೋದು, ಹೀಗೆಲ್ಲ ಮಾಡಿದಂತಹ ಫಾರ್ಮ್ಯಾಟಿಂಗ್ಗಳು ಕೂಡ ಕಾಪಿ ಪೇಸ್ಟ್ ಆಗುತ್ತೆ. ಮೂರನೇದು ಟ್ರಾನ್ಸ್ಪೋಸ್ ಅಂತ ಇದೆ. ಟ್ರಾನ್ಸ್ಪೋಸ್ ಅಂತಂದರೆ ರೋನಲ್ಲಿ ಸೆಲೆಕ್ಟ್ ಮಾಡಿದ ಡೇಟಾ ಕಾಲಮಲ್ಲಿ ಪೇಸ್ಟ್ ಆಗುತ್ತೆ, ಕಾಲಮಲ್ಲಿ ಕಾಪಿ ಅಥವಾ ಕಟ್ ಮಾಡಿದ ಡೇಟಾ ರೋನಲ್ಲಿ ಪೇಸ್ಟ್ ಆಗುತ್ತೆ. ಅದನ್ನು ಈಗ ನಾವು ಉದಾಹರಣೆ ಮುಖಾಂತರ ನೋಡೋಣ. ಈಗ ನಾನು ವಿದ್ಯಾರ್ಥಿಗಳ ಹೆಸರನ್ನು ಸೆಲೆಕ್ಟ್ ಮಾಡ್ತೀನಿ. ನೇಮಿಂದ ಹಿಡಿದು ಆ 10 ವಿದ್ಯಾರ್ಥಿಗಳ ಹೆಸರನ್ನು ಸೆಲೆಕ್ಟ್ ಮಾಡಿದ್ದೀನಿ ಮತ್ತು ಕಾಪಿ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿ ಕಾಪಿ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ನಾನು C23 ಸೆಲ್ನಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡುವಾಗ ಪೇಸ್ಟ್ ಸ್ಪೆಷಲ್ನ ಬಳಸ್ತೀನಿ. ಪೇಸ್ಟ್ ಸ್ಪೆಷಲ್ನಲ್ಲಿ ಟ್ರಾನ್ಸ್ಪೋಸ್ ಅಂತಂದರೆ ಈಗ ನಾನು ಕಾಲಮಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ, ಕಾಪಿ ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ರೋನಲ್ಲಿ ಪೇಸ್ಟ್ ಮಾಡ್ತೀನಿ. ಈಗ ಟ್ರಾನ್ಸ್ಪೋಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಏನಾಯಿತು, ನೇಮ್ ಅನ್ನೋದು ಒಂದು ಕೆಳಗಡೆ ಒಂದು ಇದ್ದಂತಹ ನೇಮು ಒಂದ್ರ ಪಕ್ಕ ಒಂದು ಬಂದಿದೆ, ಕಾಲಮಲ್ಲಿ ಇದ್ದಂತಹ ಡೇಟಾ ರೋನಲ್ಲಿ ಬಂದಿದೆ. ಇದು ಪೇಸ್ಟ್ ಟ್ರಾನ್ಸ್ಪೋಸ್. ಅದೇ ರೀತಿ ಕಾಲಮಲ್ಲಿ ರೋನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದ ಡೇಟಾವನ್ನು ಕಾಲಮಲ್ಲೂ ಕೂಡ ನಾವು ಪೇಸ್ಟ್ ಮಾಡ್ಬೋದು. ಮತ್ತೆ ಇದನ್ನು ನಾನು ಅಂಡು ಮಾಡ್ತೀನಿ. ಮತ್ತೊಂದು ಆಪ್ಷನ್ ಇದೆ, ಪೇಸ್ಟ್ ಓನ್ಲಿ. ಈ ಪೇಸ್ಟ್ ಓನ್ಲಿನಲ್ಲಿ ಪುನಃ ನಮಗೆ ಮೂರು ಆಪ್ಷನ್ಗಳು ಸಿಗುತ್ತೆ. ಟೆಕ್ಸ್ಟ್, ಪೇಸ್ಟ್ ಓನ್ಲಿ ಟೆಕ್ಸ್ಟ್, ಪೇಸ್ಟ್ ಓನ್ಲಿ ನಂಬರ್ ಅಥವಾ ಪೇಸ್ಟ್ ಓನ್ಲಿ ಫಾರ್ಮುಲಾ. ಈಗ ನಾವು ಒಂದೊಂದಾಗಿ ನೋಡೋಣ. ಈಗ ನಾನು ಕನ್ನಡ ಅಂತ ಇರುವಂತಹ ಸಬ್ಜೆಕ್ಟ್ನಲ್ಲಿರುವಂತಹ ಎಲ್ಲ ಅಂಕಗಳನ್ನು ಕಾಪಿ ಮಾಡಿದ್ದೀನಿ. ಕನ್ನಡ ಸಬ್ಜೆಕ್ಟ್ ಜೊತೆಗೆ ಕಂಟ್ರೋಲ್ ವಿ ಅಥವಾ ಕಾಪಿ. ಈಗ ನೋಡಿ, ಅದು ಬ್ಲಿಂಕಿಂಗ್ ಆಗ್ತಿದೆ ಅಂತಂದರೆ ಅದು ಕಾಪಿ ಆಗಿದೆ, ಆ ರೇಂಜಲ್ಲಿ ಇರುವಂತಹ ಡೇಟಾ ಕಾಪಿ ಆಗಿದೆ ಅಂತ ಅರ್ಥ. ಇಲ್ಲಿ ನಾನಿದನ್ನು ಸೆಲ್ F21ನಲ್ಲಿ ಪೇಸ್ಟ್ ಮಾಡ್ತೀನಿ. ಯಾವ ರೀತಿ ಅಂದರೆ ಪೇಸ್ಟ್ ಓನ್ಲಿ ಟೆಕ್ಸ್ಟ್ ಅಂತ ಕೊಡ್ತೀನಿ. ಆಗ ನಾನು ಸೆಲೆಕ್ಟ್ ಮಾಡಿದಂತಹ ರೇಂಜಲ್ಲಿ ಇರುವಂತಹ ಡೇಟಾದಲ್ಲಿ ಟೆಕ್ಸ್ಟ್ ಮಾತ್ರ ಪೇಸ್ಟ್ ಆಗಿದೆ, ನಂಬರ್ಗಳೇ ಅದು ಪೇಸ್ಟ್ ಆಗಿಲ್ಲ. ಯಾಕಂದರೆ ನಾನು ಪೇಸ್ಟ್ ಓನ್ಲಿ ಟೆಕ್ಸ್ಟ್ ಅಂತ ಕೊಟ್ಟಿದ್ದೆ. ಅದೇ ಪಕ್ಕದ ಒಂದು G21 ಸೆಲ್ನಲ್ಲಿ ಅದೇ ಡೇಟಾವನ್ನು ಒಂದ್ಸರಿ ಕಾಪಿ ಮಾಡಿದ್ರೆ ನಾವು ಎಷ್ಟು ಸರಿ ಬೇಕಾದರೂ ಪೇಸ್ಟ್ ಮಾಡ್ಬೋದು. ಆದರೆ ಕಟ್ ಮಾಡಿದ್ರೆ ಒಂದ್ಸರಿ ಕಟ್ ಮಾಡಿದ್ರೆ ಒಂದೇ ಸರಿ ಪೇಸ್ಟ್ ಮಾಡೋಕ್ಕಾಗುತ್ತೆ. ಕಾಪಿ ಅಂತ ಮಾಡಿದ್ರೆ ಅದನ್ನು ಹಲವಾರು ಬಾರಿ ನಾವು ಪೇಸ್ಟ್ ಮಾಡ್ಬೋದು. ಈಗ ಅದೇ ಡೇಟಾವನ್ನು ಪೇಸ್ಟ್ ಓನ್ಲಿ ನಂಬರ್ ಅಂತ ಕ್ಲಿಕ್ ಮಾಡಿದ್ರೆ ಈಗ ನೋಡಿ, ಆ ರೇಂಜಲ್ಲಿ ಇದ್ದಂತಹ ಡೇಟಾದಲ್ಲಿ ಬರೀ ನಂಬರ್ಗಳು ಮಾತ್ರ ಪೇಸ್ಟ್ ಆಗಿದೆ, ಟೆಕ್ಸ್ಟು ಪೇಸ್ಟ್ ಆಗಲಿಲ್ಲ. ಅದೇ ರೀತಿ ನಾವು ಪೇಸ್ಟ್ ಓನ್ಲಿ ಫಾರ್ಮುಲಾ ಅಂತ ನೋಡಿದ್ರೆ ನಾವೀಗ ಸದ್ಯದಲ್ಲಿ ಯಾವುದೇ ಫಾರ್ಮುಲಾವನ್ನು ಬಳಸಿಲ್ಲದೆ ಇರೋದ್ರಿಂದ ಇಲ್ಲಿ ನಮಗೆ ಯಾವುದು ಪೇಸ್ಟು ಆಗೋದಿಲ್ಲ. ಮುಂದೆ ನಾವು ಫಾರ್ಮುಲಾವನ್ನು ಬಳಸಿದಾಗ ಒಂದು ಸೆಲ್ನಲ್ಲಿ ಇರುವಂತಹ ಫಾರ್ಮುಲಾವನ್ನು ಹಲವಾರು ಸೆಲ್ಗಳಿಗೆ ನಾವು ಈ ರೀತಿ ಈಸಿಯಾಗಿ ಪೇಸ್ಟ್ ಮಾಡ್ಬೋದು. ಅದನ್ನು ನೀವು ಮುಂದಿನ ಸೆಷನ್ನಲ್ಲಿ ಕಲ್ತ್ಕೋತಿದ್ದೀವಿ. ಹೀಗೆ ಕಟ್, ಕಾಪಿ ಮತ್ತು ಪೇಸ್ಟ್ಗಳ ಬಗ್ಗೆ ಹಲವಾರು ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ.